ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನ ಸಿಂಪ್ಲಿಫಿಕೇಷನ್ ಭಾಗ 8ರಲ್ಲಿ 5 ಕ್ವಶ್ಚನ್ಗಳನ್ನು ಸಾಲ್ವ್ ಮಾಡಲಿದ್ದೇನೆ. ಹಾಗಾದರೆ ಬನ್ನಿ. ಮೊದಲನೇ ಪ್ರಶ್ನೆ, 4950 ಡಿವೈಡೆಡ್ ಬೈ 6 ಪ್ಲಸ್ 112 ಮಲ್ಟಿಪ್ಲೈಡ್ ಬೈ 1.75 ಈಸ್ ಈಕ್ವಲ್ಸ್ ಟು 2x. ಈಗ ಮೊದಲನೇದಾಗಿ ಡಿವೈಡನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಬಾಟಮಲ್ಸ್ ರೂಲ್ ಪ್ರಕಾರ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಮೊದಲು ಡಿವೈಡ್ ಮಾಡ್ಕೋಬೇಕು. ಹಾಗಾಗಿ ಈ ಸೆಕ್ಷನ್ ಮಾಡ್ಕೊಳ್ಳೋಣ. ತದನಂತರ ಮಲ್ಟಿಪ್ಲಿಕೇಶನ್ ಈ ಸೆಕ್ಷನ್ನ ಮಾಡ್ಕೊಳ್ಳೋಣ. ನಂತರ ಎರಡನ್ನೂ ಕೂಡಿಸ್ಕೊಂಡು ಪ್ಲಸ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡೋಣ. ಇದನ್ನು 2 ಕೆಳಗಡೆ ಬಂದರೆ ಡಿವೈಡ್ ಆಗುತ್ತೆ. ಈಗ ಪ್ರೊಸೀಜರ್ಗೆ ಹೋಗೋಣ. ಬನ್ನಿ, ಮೊದಲನೇದಾಗಿ 6 ಈ ಸೆಕ್ಷನ್ ಮಾಡ್ಕೊಳ್ಳೋಣ. 6×8=48, 1 ಉಳಿತು ಅಂದರೆ 15 ಆಯಿತು. 6×7=12, 3 ಉಳಿತು. 6×5=30, 8×25 ಬಂತು. ಇನ್ನು ಈ ಸೆಕ್ಷನ್ ಮಾಡ್ಕೊಳ್ಳೋಣ. ಈ 1.75 ಪಾಯಿಂಟ್ಗಳನ್ನು ತೆಗೆದು ಹಾಕಲಿಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಇನ್ನೊಂದು ಥರ ಹೇಳ್ತೇನೆ. 112×1.75, ಇದು ಪಾಯಿಂಟ್ 2 ಸ್ಥಾನಗಳನ್ನು ಬಿಟ್ಟಿದೆ. ಇದನ್ನು ಹೋಗ್ಸೋಕ್ಕೆ ನ್ಯೂಮರೇಟರ್ನಲ್ಲೂ ಮಲ್ಟಿಪ್ಲೈ ಬೈ 100 ಮತ್ತು ಡಿನಾಮಿನೇಟರಲ್ಲಿ 100 ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ಈ 1.75×100 ಮಾಡಿದರೆ ಅದು 175 ಆಗುತ್ತೆ. 112×100 ಮಾಡಿದಾಗ 175×100 ಮಾಡಿದಾಗ 175 ಡಿವೈಡೆಡ್ ಬೈ 100 ಉಳಿಯುತ್ತೆ, ಮಲ್ಟಿಪ್ಲೈಡ್ ಬೈ 112. ಈಗ 25 × 7 = 4×4 = 8 × 4×8=32. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 7×8=56, 7×14=19, 196. ಇದರ ಉತ್ತರ 825 ಬಂದಿತ್ತು ಪ್ಲಸ್ ಇದರ ಉತ್ತರ 196. ಇವೆರಡನ್ನೂ ಕೂಡಿಸಿದಾಗ 6×5=11, 9×2=11, 12 1×8=9, 10 1021 ಡಿವೈಡೆಡ್ ಬೈ ಈ 2 ಈ ಸೈಡ್ ಬರುತ್ತೆ, 1021 ಡಿವೈಡೆಡ್ ಬೈ 2. ಇದನ್ನು ಬಾಕ್ಸಿದ್ರೆ 2×1=2, 2×5=10, 2×1=2 ಇಲ್ಲೇ ಇದಕ್ಕಿಂತ ಸಣ್ಣದೇ 0 ತೊಗೊಳ್ಳಿ, ಪಾಯಿಂಟ್ ಕೊಟ್ಟರೆ ಇಲ್ಲಿ 0, 2×5=10, 5×10.5. ಇದರ ಉತ್ತರ 5×10.5. ಸೇಮ್ ಇದನ್ನು ಕೆಳಗೆ ತೊಗೊಂಬಂದ್ವಿ, ಇದು ಬ್ರಾಕೆಟ್ ಹಾಕಿದರೆ ಈಗ ಇದ್ರಲ್ಲಿ ಕೆಳಗೆ ಬಂದರೆ 1/2 ಆಗುತ್ತೆ. ಅದೇ ರೀತಿ ಡಿವೈಡ್ ಮಾಡ್ಕೊಂಡ್ವಿ ಮೊದಲು, ನಂತರ ಮಲ್ಟಿಪ್ಲೈ. ಇದರ ಉತ್ತರ 825 ಬಂತು, ಇದರ ಉತ್ತರ 196 ಬಂತು. ಕೊಡಿಸಿರೋ 1021/2 ಡಿವೈಡ್ ಇದು 2 ಡಿವೈಡ್ ಮಾಡಿದರೆ 5×10.5. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಕ್ಯೂಬ್ ರೂಟ್ ತೆಗೆಯೋದು ಬಹಳ ಈಸಿ ಇದೆ. ಈಗ 166.375 ಇದೆ, ಪಾಯಿಂಟನ್ನು ಬಿಟ್ಬಿಡಿ. ಕ್ಯೂಬ್ ರೂಟಲ್ಲಿ ಕೊನೆಯ ಡಿಜಿಟ್ 2 ಬಂದರೆ 8 ಬರುತ್ತೆ, 3 ಬಂದರೆ 7 ಬರುತ್ತೆ, ಇವೆರಡೂ ವೈಸ್ ವರ್ಸ. 8 ಬಂದರೆ ಕೊನೆ ಡಿಜಿಟ್, 2 ಇದ್ದರೆ 8 ಇರುತ್ತೆ, 8 ಇದ್ದರೆ 2 ಇರುತ್ತೆ, 3 ಇದ್ದರೆ 7 ಇರುತ್ತೆ, 7 ಇದ್ದರೆ 8 3 ಇರುತ್ತೆ. ನಾವು ಉಳ್ಕಿದ ಡಿಜಿಟ್ ಎಲ್ಲ ಸೇಮ್, 1, 4, 5, 6 ಇವೆಲ್ಲ 9, 0 ಇವೆಲ್ಲ ಡಿಜಿಟ್ ಸೇಮ್ ಡಿಜಿಟ್, ಲಾಸ್ಟ್ ಡಿಜಿಟ್ ಉಳಿಯುತ್ತೆ. 3 ನಂಬರನ್ನು ಸ್ಲ್ಯಾಶ್ ಔಟ್ ಮಾಡ್ಕೋಬೇಕು. ಕೊನೆ ಡಿಜಿಟ್ 5 ಇದೆ, 5 ಇದ್ದರೆ ಇಲ್ಲಿ ನೋಡಿ 5 ಇದ್ದರೆ 5 ಬರುತ್ತೆ. ಇನ್ನು ಉಳಿದಿರೋದು 166. ಈಗ ಇದಕ್ಕೆ ನಿಯರೆಸ್ಟ್ವಾದಂಥ ಕ್ಯೂ ವ್ಯಾಲ್ಯೂ ನೋಡ್ಕೋಬೇಕು. 2×8 5×125 ಆಗುತ್ತೆ, 6×216 ಆಗುತ್ತೆ. ಇದಕ್ಕೆ ನಿಯರ್ ಆಗಿರುವಂಥದ್ದು 5×5. ಈಗ 3 ಪ್ಲೇಸ್ ಬಿಟ್ಟು 1 ಪಾಯಿಂಟ್ ಇದೆ, ಅದು ಕ್ಯೂಬ್ ರೂಟ್ ಮಾಡೋದ್ರಿಂದ 3 ಪ್ಲೇಸ್ ತೊಗೊಂಡಿದ್ದೀವಿ. ಇದು ಕ್ಯೂಬ್ ರೂಟ್ ತೆಗೆದ ಮೇಲೆ ಅದು ಕೇವಲ 1 ಪಾಯಿಂಟ್ ರೆಡ್ಯೂಸ್ ಆಗುತ್ತೆ, 5.5 ಇದರ ಆನ್ಸರ್. ಫೈವ್ ಪಾಯಿಂಟ್ ಇದರ ಆನ್ಸರ್. ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಇಟ್ಟಿಲ್ಲ, 5.5. ಮೂರನೇ ಪ್ರಶ್ನೆಯಲ್ಲಿ
ಮೊದಲನೇದಾಗಿ ಈ ಫೋರ್ ಡಿಜಿಟ್ ಇಂಟು ತ್ರೀ ಡಿಜಿಟ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಆಗ 8425 ಮಲ್ಟಿಪ್ಲೈಡ್ ಬೈ 144, ನಾಲ್ಕೈದಲೆ 20, ನಾಲ್ಕೆರಡೆ 8, ನಾಲ್ಕೈದಲೆ 20, 28 2 30, ನಾಲ್ಕು ನಾಲ್ಕಲೆ 16, ನಾಲ್ಕೆರಡೆ 8, 24, 24 5 29 3 32, ನಾಲ್ಕು ಎಂಟಲೆ 32, 32 6 38 48, 48 48 2 50, 53, ನಾಲ್ಕೆಂಟಲೆ 32, 32 38 48, ನಾಲ್ಕೆಂಟಲೆ 32, 41 4 32 4 36, 36 5 41, 81 8 4 12, 12 1 3 2 00. ಇನ್ನು ಇಲ್ಲಿ ಎರಡು ಪ್ಲೇಸ್ಗಳು ಬಿಟ್ಟು ಪಾಯಿಂಟ್ ಇದೆ, ಹಾಗೆ ಎರಡು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ಟರೆ 12132 ಇದರ ಆನ್ಸರ್. ಇನ್ನು ಸೆಕೆಂಡ್ ಪೋರ್ಷನ್ನಲ್ಲಿ 7 14, 7 ಅಂದರೆ 7 1 8, 7 5 35, 3 5 8 4. ಈಗ ಇದು ಎಕ್ಸ್ ಪರ್ಸೆಂಟ್ 10.0685 ಇದೆ, 8.5 ಇದೆ, ಅದಕ್ಕೆ ಇಲ್ಲಿ ಜೀರೋ ಕೊಟ್ ಮೇಲೂ ಮಲ್ಟಿಪ್ಲೈ ಬೈ 10, ಕೆಳಗೂ ಮಲ್ಟಿಪ್ಲೈ ಬೈ 10 ಕೊಟ್ಬಿಟ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 1000 ಈಸ್ ಮಲ್ಟಿಪ್ಲೈ ಬೈ 10.683685 ಆಗುತ್ತೆ. ಈಗ ಇಲ್ಲಿ ಎರಡು ಬಂದಿತ್ತಲ್ಲ ಆನ್ಸರ್, ಅದನ್ನ ಮೈನಸ್ ಮಾಡ್ಕೊಳ್ಳೋಣ. 121 ಎಷ್ಟು ಬಂದಿತ್ತಪ್ಪ ಅದು, 32 ಮೈನಸ್ 3584, 3584 ಬಂದಿತ್ತು. 12ರಲ್ಲಿ 4 ಹೋದರೆ 8, 13ರಲ್ಲಿ 9 ಹೋದರೆ 4, 11ರಲ್ಲಿ 6 ಹೋದರೆ 5, 12ರಲ್ಲಿ 4 ಹೋದರೆ 8, 8548, 8548. ಇಲ್ಲಿ ನೋಡಿ 1000 ಓದಿತ್ತು, ಇದು 8548ಗೆ ಈ ಸೈಡ್ ಈಕ್ವಲ್ಸ್ ಟು ಲೆಫ್ಟಿಗೆ ತಂದರೆ ಇಂಟು 1000 ಡಿವೈಡೆಡ್ ಬೈ, ಇದು ಇಲ್ಲಿ ಕೆಳಗಡೆ ಡಿವೈಡ್ ಆಗುತ್ತೆ, ಇಲ್ಲಿ ಮಾಡಿದ್ದೀನಿ ತಡಿ ತೋರಿಸ್ತೀನಿ. ಈಗ ನೋಡಿ ಇದು 121 ಬಂದಿತ್ತು, ಮೈನಸ್ 3584 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 10.68.5 ಡಿವೈಡೆಡ್ ಬೈ 100, 100 ಇದನ್ನು 1000 ಮಾಡಿಕೊಂಡು 10.685 ಮಾಡ್ಕೊಂಡ್ರೆ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು 8548 ಮಲ್ಟಿಪ್ಲೈಡ್ ಬೈ ಇದನ್ನು ಲೆಫ್ಟಿಗೆ ತೊಗೊಂಡ್ರೆ 1000 ಆಗುತ್ತೆ, ಇದನ್ನು ಲೆಫ್ಟಿಗೆ ತೊಗೊಂಡ್ರೆ ಡಿವೈಡಲ್ಲಿ ಬರುತ್ತೆ. ಈಗ ಇದು 5ರಲ್ಲಿಂದ ಆರಾಮ್ ಡಿವೈಡ್ ಇರುತ್ತೆ, 5ರಲ್ಲಿ 10, 5 1 5, 5 3 15, 5 7 35, 5ರಲ್ಲಿ 10 200. ಇದು 2137, 8548, ಇದು ಡೈರೆಕ್ಟ್ ಡಿವೈಡ್ ಆಗುತ್ತೆ ನೋಡ್ಕೋಬೇಕು. 2100, 2008, 8000 ಅಂದರೆ 4 ಪಟ್ಟಿದೆ, 4 7 28, 4 3 12, 2 14, 4 14 1 5, 4 2 8, 8548. ಇದು 2137, 2134. ಈಗ ಇದ್ರ ಉತ್ತರ 800, 200 × 4 800. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಸ್ಕ್ವೇರ್ ರೂಟ್ ಇದನ್ನು ತೆಗೆದನ್ನ ನಾನು ಮೊದಲೇ ಹೇಳ್ಕೊಟ್ಟಿದ್ದೆ, 4096ಗೆ ಲಾಸ್ಟ್ ಡಿಜಿಟ್ ನೋಡ್ಕೊಳ್ಳಿ, 6ಕ್ಕೆ 4 ಬರ್ಬೋದು, 6 ಬರ್ಬೋದು, ಇನ್ನು 40, 6 6 36, 7 49, 6 ಸಣ್ಣದಿದೆ 40ಕ್ಕಿಂತ, ಹಾಗೂ 40ಕ್ಕೆ ನಿಯರ್ ಆಗಿದ್ದು ಸಣ್ಣ ನಂಬರ್, ಹಾಗಾಗಿ 64 ಇದ್ರ ಉತ್ತರ ಸರಿಯಾಗಿದೆಯಾ. ಇನ್ನು ಈ ನಂಬರ್ ನೋಡೋಣ, 1 3 4 5 6 ಲಾಸ್ಟ್ ಎರಡು ಡಿಜಿಟ್ ಬಿಡಿ, 6ಕ್ಕೆ 4 6 2 1 ಆಗ್ಬೋದು, ಲಾಸ್ಟ್ ಡಿಜಿಟ್ 6 ಇರೋದ್ರಿಂದ ಅಂದರೆ 20 34, 12 140 ಆಗುತ್ತೆ, 144 ಆಗುತ್ತೆ, 11 121, 11 121, 12 144, 134ಕ್ಕೆ ನಿಯರ್ ಆಗಿರೋದು 121, 111, ಇದಕ್ಕಿಂತ 130ಕ್ಕಿಂತ ಸಣ್ಣದಾಗಿರೋದು ಅದು 121, 114 ಆಗಿರ್ಬೋದು, 116 ಆಗಿರ್ಬೋದು. ಈಗ ಇವೆರಡರಲ್ಲಿ ಉತ್ತರ ಯಾವುದಂತ ತಿಳ್ಕೊಳ್ಳೋಕ್ಕೆ, 134ಕ್ಕೆ ಇವೆರಡರಲ್ಲಿ ಯಾವ ನಂಬರ್ ನಿಯರ್ ಆಗುತ್ತೆ, 144, 144 ದೊಡ್ಡ ನಂಬರ್, ಹಾಗಾಗಿ ಈ ದೊಡ್ಡ ನಂಬರ್ ಇದರ ಆನ್ಸರ್ 116. ಈಗ ಬಂದಂಥ ಉತ್ತರ ಎಷ್ಟೆಷ್ಟು,
64 ಇದರದು ಬಂದಿದೆ, ಇದರದು 116 ಬಂದಿದೆ, ಎರಡೂ ಕೂಡಿಸಿದರೆ 116 ಇಲ್ಲಿ ನೋಡಿ 100 160 170 180 180 ಡಿವೈಡೆಡ್ ಬೈ 75 ಈಗ 75 ಎರಡೇ 150 ಮೂರು ಉಳಿತು ಮತ್ತು ಪಾಯಿಂಟ್ ಕೊಟ್ಟು 0 ತೊಳಿ 300 ಆಯಿತು 75 ನಾಲ್ಕಲೇ 300 ಇದರ ಆನ್ಸರ್ 2.4 ಇನ್ನು ಐದನೇ ಪ್ರಶ್ನೆ ಇನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಂಬಿಡಿ 3 8 2 8 ಅಂತ ಇಲ್ಲಾಂದರೆ ಈಗ ನೋಡಿ 157 ಡಿವೈಡೆಡ್ ಬೈ 100 ಆಗುತ್ತೆ ಇದೊಂದು 0 ಇದೊಂದು 0 ಹೋಗ್ಬಿಡುತ್ತೆ ಈಗ ಇದು ಮಾಡ್ಕೊಳ್ಳಿ 157 ಇಂಟು 36 157 ಇಂಟು 36 ಆರು ಏಳು 42 ಆರೈದು 30 73 21 20 ಆರೈದಲೆ 30 ಪ್ಲಸ್ 21 51 51 4 55 ಮೂರೊಂದಲೆ 32 5 5652 5652 ಬಂತು ಪಾಯಿಂಟ್ 565.2 ಮೊದಲೇದ್ದು ಇನ್ನು ಇದರದು 66% ಆಫ್ 275 275 ಮಲ್ಟಿಪ್ಲೈಡ್ ಬೈ 60 ಆರೈದು 30 ಆರೇಳೆ 42 ಐದಾರು 30 42 30 72 72 3 75 ಆರೇಳು 12 ಏಳಾರಲೆ 42 42 52 54 54 61 ಆಮೇಲೆ ಆರೇಳೆ ಆರೇಳು 12 ಆರೇಳು 42 ಆರೇಳೆ 12 6 18 18150 ಈಗ ಡಿವೈಡ್ ಬೈ 100 ಇದೆ 181.5 ನೆಕ್ಸ್ಟ್ ಬಂದಿತ್ತು ಆಗಲೇ ಇದರ ಆನ್ಸರ್ 565.2 ಪ್ಲಸ್ 181.527 6 6 ಎಂಟು 14 7 7467 7467.2 ಡಿವೈಡ್ ಬೈ ಇದೊಂದು 0 ಇದೊಂದು 0 ಹೋಗುತ್ತೆ ಡಿವೈಡ್ ಬೈ 3 ಮಲ್ಟಿಪ್ಲೈ ಬೈ 10 ಅಂದರೆ ಇದು ಕಂಪ್ಲೀಟ್ ಆಗುತ್ತೆ ಇಂಟು 10 ಅಂದರೆ ಪಾಯಿಂಟ್ ಹೋಗ್ಬಿಡುತ್ತೆ ಈಗ 3 1 3 ಏಳೆ 6 3 4 12 3 8 24 3 9 27 2 4 8 9 ಇದ್ರ ಉತ್ತರ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು